ಏಯ್ ಪಾಕಂಡಿ ಸೂಲಿಬಿಲೆ, ಏನೋ ಅಂದೆ ನೀನು? ನಿನ್ನ ವೈರಿಗಳು ಎಷ್ಟು ಹೇಳು, ನಾನು ನಿನ್ನ ಸಾಧನೆ ಎಷ್ಟು ಹೇಳ್ತೀನಿ ಅಂತ ದೊಡ್ಡ ವಿವೇಕಾನಂದ ತರ ಮಾತಾಡ್ತೀಯಪ್ಪ ನೀನು? ಯಾವ ವಿವೇಕಾನಂದ್ರು ನೀನು? ಏಯ್, ನಿನ್ನ ಫಾಲೋಯರ್ಸ್ ಅಲ್ಲಿರೋ ದೋಷಗಳು ಕಂಡಿಡಿಯ. ಇವತ್ತು ಒಂದು ಆಡಿಯೋ ಇದೆ ನಿನ್ನ ಆ ಗೋಪಿಗೌಡ ನಿನ್ನ ಷಂಡ ಪುನೀತ್ ಕೆರೆಹಳ್ಳಿಯ ಶಿಷ್ಯ ಮಾಡಿರುವ ಅತಿ ವಿಕೃತ ಹೆಣ್ಣ ನಿಂದನೆ. ಯಾವ ವಿವೇಕಾನಂದ್ರ ಕಲಿಸಿದ್ರೆ ನಾವು ನಿನಗೆ ಹೆಣ್ಣ ನಿಂದನೆಗಳು? ಈ ಹೆಣ್ಣನಿಂದ ಕರ್ನ ಕರ್ಕೊಂಡು ಹಿಂದೂ ಧರ್ಮ ಅಂತ ಹೇಳಿ ಅಶ್ವತ್ಥ ವೃಕ್ಷ ಕಡಿಯೋದು ಯಾವ್ದ ನ್ಯಾಯ? ನೀನ್ ಅಶ್ವತ್ಥ ವೃಕ್ಷ ಕಡಿಬೇಡ, ಹೆಣ್ಣ ನಿಂದನೆ ಮಾಡಬೇಡ ಅಂದ್ರೆ ನಿನ್ ಶತ್ರುಗಳ ವೈರಿಗಳು ಎಷ್ಟು ಹೇಳುನ? ಆ ಪಜಿತಿ ವಿಕೃತ ಕಾಮಿ ಅವನು ಹೆಣ್ಣ ನಿಂದಕ ಷಂಡ ಕೆರೆಹಳ್ಳಿನ ಶಿಷ್ಯನನ್ನಾಗಿ ಮಾಡ್ಕೊಂಡು ಒಬ್ಬ ಏನು ನಿಂದ ಅವತಾರ ಅಲ್ಲೋಗಿ ಪೂಜೆ ಮಾಡ್ತೀಯ ನೀನು? ಯಾವ ಮುಖ ಇಟ್ಕೊಂಡು ಪೂಜೆ ಮಾಡಿದ್ಯೋ ಅಲ್ಲಿ ಮರಕೊಂದು? ದಿನಕ್ಕೆ 4-8 ಕೋಟಿ ಆಕ್ಸಿಜನ್ ಕಾಂಕ್ರೀಟ್ ಮಯ ಮಾಡ್ತಾ ಇದೀಯ. ದೇವ್ರ ದಯದಿಂದ ನಿನ್ನಂತ ಅವನಿಗೆ ಪದವಿ ಬರಬಾರ್ದು. ಯಾಕೇಳು, ನೀನು ಬರೀ ಮರಗಳು ಗಿಡಗಳು ಕಡ್ದು ಎಲ್ಲ ಸಾಫ್ ಸಫಾಯಿ ಮಾಡಕ್ ಹುಟ್ಟಿದ್ಯ ನೀನು? ಸಾಫ್ ಸಫಾಯಿ ಅಂದ್ರೆ ಏನ್ ಗೊತ್ತೇನೋ, ಮನುಷ್ಯರು ಮಾತ್ರ ಓಡಾಡ್ತಾರೆ. ಹೆಂಗಿದ್ರೆ ಹಂಗ್ ಬಿಟ್ರೆ ಕ್ರಿಮಿಕೀಟಗಳು ಹುಳ ಉಪಟಗಳು ಅಟ್ಲೀಸ್ಟ್ ಅವಿಲ್ಲ, ಇಲ್ಲ ಅಂದ್ರೆ ಭೂಮಿ ವಾಸನೆ ಹೊಡಿಯತ್ತೆ ಗೊತ್ತ ನಿನ್ಗೆ? ಕ್ರಿಮಿಗಳ ಬಗ್ಗೆ ಏನೋ ಅರ್ತಿದ್ಯಾ ಹಿಂದೂ ಧರ್ಮ ನಿಂದು? ಹಂಗೇನ ಹಿಂದೂ ಧರ್ಮ ನಮ್ಮದು? ಹಿಂದೂ ಧರ್ಮ ನಮಗೆ ಹೇಳ್ಕೊಟ್ಟಿದೆ ಆಶ್ಲೇಷ ಬಲಿ ಅಂತ. ಆಶ್ಲೇಷ ಬಲಿ ಅಂದ್ರೆ ಏನ್ ಗೊತ್ತೇನೋ, ಹುಳ ಉಪ್ಪಟಗಳು ಕ್ರಿಮಿ ಕೀಟಗಳು ಎಲ್ಲ ಬದುಕಿದ್ರೇನೆ ನಾವು ಬದುಕೋದು. ಅವುಗಳನ್ನ ಇಲ್ದಂಗ್ ಮಾಡ್ತೀಯ ನೀನು? ಒಂದು ಹಸಿರು ಗ್ರೀಸ್ ಗ್ರಾಸ್ ಕೂಡ ಇಲ್ದಂಗ್ ಮಾಡ್ತೀಯ ನೀನು? ಕೆರೆ ಕಟ್ಟೆಗಳು ಸಾಫ್ ಮಾಡ್ತೀನಿ ಅಂತ ಪಚ್ಚೆ ತೆಗಿತೀಯ ನೀರಿಂದ? ನೀರಿನ ಪಚ್ಚೆ ಇದೆಯಲ್ಲನೋ, ನೀರಿನ ಮೇಲಿರುವಂತಹ ಒಂದು ಪಾಚಿ ಇದೆಯಲ್ಲನೋ, ಅದು ಎಷ್ಟು ಆಕ್ಸಿಜನ್ ಕೊಡುತ್ತೆ ಗೊತ್ತೇನೋ ನಿನಗೆ? ಪಾಚಿ ತೆಗೆದ್ಬಿಟ್ಟು ನಾವು ಸ್ವಚ್ಛ ಮಾಡಿಬಿಟ್ಟಿದ್ವಿ ಸ್ವಿಮ್ಮಿಂಗ್ ಪೂಲ್. ನೀನೇ ಇರೋ ಎಲ್ಲೂ ಮನುಷ್ಯ ಬಳಸದೆ ಇರೋ ಕಡೆ ಪ್ರಕೃತಿ ಬಳಸುತ್ತೆ. ನೀನು ಎಷ್ಟು ಸರೋವರ ಕ್ಲೀನ್ ಮಾಡಿದ್ಯೋ ಅದು ಮತ್ತೆ ಅದೇ ಪರಿಸ್ಥಿತಿ ಆಗಿದೆ. ಯಾಕೇಳು, ಜನ ಬಳಸಿದ್ರೆ ಎಲ್ಲ ಸ್ವಚ್ಛವಾಗಿರುತ್ತೆ. ಏನು ಪಾಕಂಡಿ ನೀನು? ಏನೋ ಅನ್ಕೊಂಡಿದ್ದೆ ಇಷ್ಟು ವಿಡಿಯೋಗಳಲ್ಲಿ ನೋಡಿ ನೀನು ನಿನ್ನ ಜನಕ್ಕೆ ಬುದ್ಧಿ ಹೇಳ್ತೀಯ ಅಂದ್ರೆ ನಿನ್ನ ವೈರಿಗಳು ಎಷ್ಟು ಹೇಳು ಅಂತ ಹೇಳ್ತೀಯನಾ? ಬೊಗಳ್ತೀಯನಾ? ಏ ವಿವೇಕಾನಂದ್ರ ಇದ್ದಿದ್ರೆ ನಿನಗೆ ಕಪಾಳ ಕೊಡಿತಿದ್ರು. ನೀನು ಮಾಡ್ತಾರ ಈ ಕೆಲಸಗಳು ಎಲ್ಲ ಹಿಂದೂ ಧರ್ಮಕ್ಕೆ ವಿರೋಧ ಕೆಲಸಗಳು. ಫಸ್ಟ್ ನಮ್ಗೆ ಉತ್ತರ ಕೊಡು, ಅಲ್ಲಿ ನೀನು ಅಶ್ವತ್ಥ ವೃಕ್ಷವನ್ನ ಹೇಗೆ ಕೊಂದೆ? ಆ ಕೊಂದ ಮರಣದ ಶ್ರಾದ್ಧ ಮಾಡಲಲ್ಲಿ ಕೂತಿದೀಯ ನೀನು ವಿನ ನಾಗರ ಕಟ್ಟೆ ಅಲ್ಲ. ನಾಗರ ಕಟ್ಟೆ ಅಂದ್ರೆ ಅಶ್ವತ್ಥ ಮರ ಬೇವಿನ ಮರ ಇರಲೇಬೇಕು. ಮತ್ತೆ ಅಶ್ವತ್ಥ ಮರ ಎಲೆ ಇಲ್ದಂತ ತಕ್ಷಣ ಸತ್ತಿದೆ ಅಂತಲ್ಲ, ಸಾವಿಲ್ಲದ್ದು ಅಶ್ವತ್ಥ ಮರ ಶತಮಾನಗಳಿಂದ ಇರುತ್ತೆ. ಊರೆಲ್ಲ ಬರ ಬಂದು ಬರಗೆಟ್ಟೋದ್ರು ಮರ ಮಾತ್ರ ಜೀವ ಹಿಡ್ಕೊಂಡು ಮತ್ತೆ ಅರಣ್ಯನ ಸೃಷ್ಟಿಸೋದು ಅಶ್ವತ್ಥ ಮರ. ತಿಳಿಯದೆ ಮಾತಾಡ್ತಿರಲ್ರು, ಸ್ವಲ್ಪ ಎಲೆ ಇಲ್ದಂತ ಆದ್ರೆ ಮರಗಳನ್ನೇ ಬೋಡ್ಸೋದಾದ್ರೆ ಪ್ರತಿ ವಸಂತ ಋತು ಬರೋಷ್ಟರೊಳಗೆ ನೀನು ಎಲ್ಲ ಊರಲ್ಲಿ ಒಂದು ಮರ ಇರೋದಿಲ್ಲ ಗೊತ್ತಾ ನಿನಗೆ? ಎಲೆ ಇಲ್ಲ ಅಂತ, ಎಲೆ ಇತ್ತು ನಾವೆಲ್ಲಿ ಇನ್ನು ಬಂದು ಕಂಡಿಡಿತೀವಿ ಅಂತ ನಾ ಹಾಕಿರೋ ಫೋಟೋದಲ್ಲಿ ನೀವು ಬೋರ್ಡ್ ಮಾಡಿರೋ ಅಂತ ಮರದಲ್ಲಿ ಎಲೆ ಇತ್ತು, ಕ್ಲೀನ್ ಆಗಿದೆ ಫೋಟೋಸಲ್ಲಿ. ನಾವು ಚಿಗುರು ಕೂಡ ತೋರಿಸಿದೀವಿ. ಇವಾಗ ನೋಡಿದ್ರೆ ಎಲ್ಲ ಬೋರ್ಡ್ ಮಾಡಿಬಿಟ್ಟು ನಾಚಿಕೆಗೆಟ್ಟ ಸೂಲಿ ಬೆಲೆ, ಷಂಡ ಸೂಲಿ ಬೆಲೆ, ನಿರ್ಲಿಂಗಿ ಸೂಲಿ ಬೆಲೆ ನೀನು, ನಿರ್ಲಜ್ಜ ಸೂಲಿ ಬೆಲೆ ನೀನು. ಯಾಕೇಳೋ, ನೀನು ಅಂತ ಷಂಡರನ್ನ ಇಟ್ಕೊಂಡಿದೀಯ. ಮೇಲ್ಗಡೆ ನೋಡಿದ್ರೆ ಅವನು ಕಿತಾಪತಿ ಮುತಾಲಿಕ, ಕೆಳಗಡೆ ನೋಡಿದ್ರೆ ಈ ಷಂಡ ಕೆರೆಹಳ್ಳಿ. ನಾಚಿಕೆ ಆಗಲ್ಲ ನಿನಗೆ, ಬುದ್ಧಿ ಹೇಳಕ್ಕಾಗಲ್ಲ ನಿನಗೆ? ಹೆಂಗೋ ಯಾವ ಮುಖ ಇಟ್ಕೊಂಡು ಪೂಜಾ ಕೂತ್ಕೊಂಡೆ ನೀನು? ಮರ ಕೊಂದು ಕೊಲೆಗಾರ ಆಗಿದೆಯಾ ನೀನು? ಮರ ಕೊಂದು ಕೊಲೆಗಾರ ಆಗಿ ಅದು ಅಶ್ವತ್ಥ ಮರ ಕೊಂದು ಹಿಂದೂ ಧರ್ಮಕ್ಕೆ ಲಾಯಕ್ಕಿಲ್ದವನಾಗಿದೆಯಾ ನೀನು? ವಿವೇಕಾನಂದ್ರ ಇದ್ದಿದ್ರೆ ಒಂದು ಬಿಡ್ತಿದ್ರು ನಿನಗೆ. ಅವ್ರ ಎಂತ ಪುರುಷ ಸಿಂಹ ಸನ್ಯಾಸಿ ಅಂತ ಅವ್ರ ಹೆಸರು ಹೇಳ್ಕೊಂಡು ಹೊಟ್ಟೆ ಬರ್ಕೊತಿದ್ಯಲ್ಲೋ ನೀನು. ವಿವೇಕಾನಂದ್ರ ಇದ್ದಿದ್ರೆ ನಿಂತರ ಅವ್ರಿಗ ಓಟಕ್ಕು ಇವ್ರಿಗೆ ಓಟಕ್ಕು ಅಂತಿದ್ರೇನಾ? ಎಲ್ಲರೂ ಗೆಲ್ಲಬೇಕು, ಎಲ್ಲರೂ ಇರಬೇಕು ಅವರವರ ಯೋಗ್ಯತೆಗೆ ಅನುಸಾರ. ಇವನು ಯಾವನೋ ಪುಡಂಗು ಬಂದ್ಬಿಟ್ಟ ಮಧ್ಯದಲ್ಲಿ, ಅವನಿಗೋಟಕ್ಕು ಇವನಿಗೋಟಕ್ಕು ಅಂತ ನಿನಗೇನೋ ಹಾಕಿದೆ? ನಿನಗೆ ಹಾಕಿದ್ರಲ್ಲ ಅವರು. ನಮ್ಮ ನೀನು ಮಾಡಿದ ಕೆಲಸಕ್ಕೆ ಕರ್ನಾಟಕ ಸಫರಿಂಗ್. ಅಲ್ಲೇನೋ ಪೂಜಾ ಕೂತ್ಕೊಂಡು ನಿನ್ನ ವೈರಿಗಳು ಎಷ್ಟು ಹೇಳು, ನಾನು ನಿನ್ನ ಸಾಧನೆಯನ್ನು ಹೇಳ್ತೀನಿ ಅಂತ ಬರ್ಕೊಂಡಿದ್ಯಾ ಬರಗೆಟ್ಟವನೇ? ನಾಚಿಕೆ ಆಗ್ಬೇಕು ನಿನಗೆ?
ಇದು ತುಂಬಾ ಸೀರಿಯಸ್ ಆಗಿ ತೋಳಿ ಗೆಳೆಯರೆ, ಇವನು ಮರ ಯಾಕೆ ಕೊಂದ ಅಂತ ಹೇಳಿದ್ರೆ ವೈರಿಗಳಂತೆ. ಜಾಗ ಕಳ್ರಿ ಇವರು, ಆ ಜಾಗನ ಕಬ್ಜಾ ಮಾಡ್ಕೊಂಡಿದ್ದಾರೆ, ಪಬ್ಲಿಕ್ ಪ್ರಾಪರ್ಟಿನ ಬೀಗ ಹಾಕಿಡ್ತಾರೆ ಇವರು. ಆರ್ 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 ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಫಸ್ಟ್ ಅಲ್ಲಿರೋ ಯಾರಾದರೂ ದೇಶಭಕ್ತರು ಆ ಬೋರ್ಡ್ನ ಕಿತ್ತಾಕಿ ಆ ಬೋರ್ಡ್ನ ಸ್ಕ್ರ್ಯಾಚ್ ಮಾಡಿ ಎಳೆದಾಕ್ಬಿಡಿ. ಯಾಕಂದ್ರೆ ಯಾವ ಹಕ್ಕಿಲ್ಲ ಪಬ್ಲಿಕ್ ಪ್ರಾಪರ್ಟಿ ಮೇಲೆ ಇವರು ತಮ್ಮದೇ ಆದ ಆರ್ಗನೈಸೇಷನ್ಸ್ ಹೆಸರು ಬರ್ಕೊಟ್ಟಿದ್ದಾರೆ. ಅದು ಪಬ್ಲಿಕ್ ಪ್ರಾಪರ್ಟಿ, ಅದು ಇವರ ಅಪ್ಪನ ಮನೆ ಗಂಟಲ್ಲ. ಎಷ್ಟು ಒಂದು ವಾರದಿಂದ ಯಾರು ಹೋಗಕ್ಕಾಗ್ದಂಗೆ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಯಾರಾದ್ರೂ ಹೋದ್ರೆ ಅನುಮಾನಾಸ್ಪದ ದೃಷ್ಟಿಯಲ್ಲಿ ನೋಡ್ತಾ ಇದಾರೆ. ನಾಚಿಕೆ ಗೆಟ್ಟವ್ರನ್ನ ತಂದು ಹಿಂದೂ ಧರ್ಮನ ಹಾಳು ಮಾಡ್ತಾ ಇದಾರೆ ಇವರು. ಅಶ್ವತ್ಥ ಮರ ಇರೋದು ಅಂದ್ರೆ ನಾಗರ ಕಟ್ಟೆಯ ಊಹೆ ಮಾಡ್ಕೋ ಅಂತ ಹೇಳುತ್ತೆ ನಮ್ಮ ಧರ್ಮ. ಅಶ್ವತ್ಥ ಮರ ಬೇವಿನ ಮರ ಇದ್ರೆ ಅಲ್ಲಿ ನೀವು ನಾಗರ ಕಟ್ಟೆ ಇಡೋ ಹಾಗಿಲ್ಲ, ಇಡೋ ಮೊದಲೇ ಅಲ್ಲಿ ನಾಗರ ನಿಜನಾಗರ ದೇವತೆಗಳಿರ್ತಾರೆ. ಅದನ್ನೇ ಬಸವಣ್ಣವ್ರು ಹೇಳಿದ್ದು, ನಿಜನಾಗರ ಕಂಡ್ರೆ ಹೊಡೆಯುವರಯ್ಯ ಕಲ್ಲು ನಾಗರಕ್ಕೆ ಕೈ ಮುಗಿಯುವರಯ್ಯ ಅಂತ ಅವ್ರು ಏನ್ ಹೇಳಿದ್ದು. ಅಶ್ವತ್ಥ ವೃಕ್ಷನ ಮೋಸ ಅಂತೆಲ್ಲ ಹೇಳಿದ್ದು. ಬಸವಣ್ಣವರು ಅಶ್ವತ್ಥ ವೃಕ್ಷಕ್ಕೆ ಗೌರವ ಕೊಟ್ಟಿದ್ದಾರೆ, ಎಲ್ಲ ವೃಕ್ಷಗಳಿಗೂ ಗೌರವ ಕೊಟ್ಟಿದ್ದಾರೆ. ಈ ಮನುಷ್ಯರ ಈ ಏನೊಂದು 5 ಲಕ್ಷ ಖರ್ಚು ಮಾಡಿ ದುಡ್ಡಾಕಿ ಅಂತ ಭಿಕ್ಷೆ ಬೇಡೋ ಇವರು, ಏನದು ಅಸಹ್ಯದವ್ರನ್ನ ತಗೊಂಬಂದು ಮರ ಯಾಕೆ ಕಡ್ದಿದ್ದು ಅಂದ್ರೆ ರೌಡಿಸಂ ಮಾಡ್ತಾ ಕೂತಿದ್ದಾರೆ. ಇವನೊಬ್ಬ ಹೋಗಿ ಅಲ್ಲಾಡಿಸ್ಕೊಂಡು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾನೆ ಅವನು. ನೀನ್ ಗಂಟೆ ಅಲ್ಲಾಡ್ಸಿದ್ರೆ ಅಲ್ಲಿ ಎಲ್ಲರಿಗೂ ಬರೋ ಸ್ವಾತಂತ್ರ್ಯ ಬೇಕು. ಬಂದವ್ರನ್ನೆಲ್ಲ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದೀರಿ ನೀವು. ಅಶ್ವತ್ಥ ವೃಕ್ಷ ಕಾಡಲ್ಲಿದ್ರು ನಾಡಲ್ಲಿದ್ರು ಅದು ನಾಗರ ಕಟ್ಟೆನೆ, ಅದು ಕಟ್ಟದಿದ್ರು ನಾಗರ ಕಟ್ಟೆನೆ ಅದು. ಅಶ್ವತ್ಥ ವೃಕ್ಷದ ಮಹಿಮೆ ನಿಮಗೇನರು ಗೊತ್ತು? ಎಲ್ಲಿ ಅಶ್ವರ್ಥವಿರುವುದು ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿರ್ತಾರೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜ ನಮೋ ನಮಃ. ಕೊಂದು ಬಿಟ್ಟರಲ್ಲೋ ನೀವು, ಕೊಂದು ಬಿಟ್ಟಿರಲ್ಲೋ 3 ದೇವತೆಗಳು ನೆಲೆಸಿರುವ ಅಶ್ವತ್ಥ ವೃಕ್ಷವನ್ನು ಬುಡ ಸಮೇತ ಕಡಿದು ಬಿಟ್ಟರಲ್ಲೋ. ಪೂಜೆ ನಾಟಕ ನಿಮ್ಮದು, ನಿಮ್ಮ ನಾಟಕ ನಡೆಯೋದಿಲ್ವೋ ಜಾಸ್ತಿ ದಿವಸ? ಆ ಎಲ್ಲಿ ಅಶ್ವತ್ಥವಿರುವುದೋ ಅಲ್ಲಿ ನವನಾಗಗಳ ವಾಸ ಇರುತ್ತೆ. ಕಲ್ಲು ನಾಗಗಳಲ್ಲ, ನಿಜ ನಾಗಗಳ ವಾಸ ಇರುತ್ತೆ. ಯಾವ ನಾಗಗಳು, ನವನಾಗಗಳು ಯಾವು? ಬಾಯಿ ಬಡ್ಕೊಂಡ್ರೂ ಅವ್ರಿಗೆ ಬರಲ್ಲ. ವಾಸುಕಿ ಅನಂತ, ವಾಸುಕಿ ನಾಗ ಅನಂತ ನಾಗ ಶೇಷ, ಶೇಷ ಅಂದ್ರೆ ಶೋಷ ಅಂತ ಹೇಳ್ಕೊಳತ್ತೆ. ಅಂದ್ರೆ ಭೂಮಿ ಇವತ್ತು ತನ್ನ ಅಕ್ಷದ ಮೇಲೆ ತಾನು ತಿರುಗ್ತಾ ಇದೆ ಅಂದ್ರೆ ಶೇಷ ನಾಗನ ಉಸಿರಿನಿಂದ. ವಾಸುಕಿ ಅನಂತ ಶೇಷನಲ್ಲಿ ಇವತ್ತು ಐಶ್ವರ್ಯದ ಹೊಳೆ ಹರಿತಾ ಇದೆ ಅಂದ್ರೆ ಪದ್ಮನಾಗದಿಂದ. ಅನಂತ ಅಂದ್ರೆ ಬ್ರಹ್ಮಾಂಡವೆಲ್ಲ ಆವರಿಸಿರುವುದು ಅಂತ. ವಾಸುಕಿ ಅಂದ್ರೆ ಭೂಮಿಯು ತನ್ನ ಅಕ್ಷದ ಮೇಲೆ ತಾನು ಸುತ್ತುವಂತೆ ಮಾಡುವುದು. ವಸು, ವಸು ವಾಸುಕಿ. ವಾಸುಕಿ ಅನಂತ ಶೇಷ ಪದ್ಮ ನಾಗ ಕಂಬಲಂ ದಾರ್ಥ ರಾಷ್ಟ್ರ ಕಾಲಿಯಂ. ಸಾರಿ ನೆಟ್ವರ್ಕ್ ಕಟ್ ಆಯ್ತು. ಪದ್ಮ ನಾಗ ಆದ್ಮೇಲೆ ಕಂಬಳ ಅನ್ನೋ ನಾಗ, ದಾರ್ಥರಾಷ್ಟ್ರ ಎನ್ನುವ ನಾಗ. ಯಾವ ಧೃತರಾಷ್ಟ್ರನಿಗೆ ದಾರ್ಥರಾಷ್ಟ್ರ ಎನ್ನುವ ನಾಗದ ಹೆಸರನ್ನು ಇಟ್ಟಿರೋದು? ಧೃತರಾಷ್ಟ್ರ ಎನ್ನುವ ನಾಗನ ಹೆಸರನ್ನೇ ಇಟ್ಟಿದ್ದು ಧೃತರಾಷ್ಟ್ರ ರಾಜನಿಗೆ, ದುರ್ಯೋಧನ ಅಪ್ಪನಿಗೆ. ಸರ್ಪಗಳಿಗೆ ಅಷ್ಟು ಗೌರವ ಇತ್ತು. ಕಾಳಿಯಂ ಕಾಳಿಂಗ, ಕಾಳಿಯ ದಾರ್ಥರಾಷ್ಟ್ರ ಕಾಳಿಯಂ. ವಾಸುಕಿ ಅನಂತ ಶೇಷ ಪದ್ಮನಾಗ ಕಂಬಲಂ ದಾರ್ಥರಾಷ್ಟ್ರ ಕಾಳಿಯಂ. ನೋಡಿ ಹೆಂಗಿದೆ ಹೆಸರುಗಳು. ಈ ನವನಾಗಗಳ ಹೆಸರಿದೆಯಲ್ಲ, ಈ ನವನಾಗಗಳು ಅಶ್ವರ್ಥ ವೃಕ್ಷ ಮತ್ತೆ ಬೇವಿನ ವೃಕ್ಷಗಳು ಸೇರಿರುವಲ್ಲಿ ಇರುತ್ತವೆ. ಅಂತ ಅಶ್ವತ್ಥ ವೃಕ್ಷವನ್ನು ನೀವು ನಿಜನಾಗಗಳು ಬರದಂಗೆ ಅಲ್ಲಿ ಆ ನಾಗಬನದಲ್ಲಿ ನಿಜನಾಗಗಳು ಸುಳಿಯದಂಗೆ ಮಾಡಿದಿರಿ, ಮತ್ತೆ ಅಶ್ವತ್ಥ ಮರನ ಕಡಿದಿದ್ದೀರಿ, ಕಲ್ಲು ನಾಗರಗಳನ್ನು ತೆಗೀಲಿಕ್ಕೆ ಬೇರುಗಳನ್ನು ಕಟ್ ಮಾಡಿದಿರಿ, ಪೂಜೆಗಳನ್ನು ಮಾಡ್ತಾ ಇದ್ದೀರಿ.
ಏನು ಮಾಡಲಿ, ಅವನು ಏನೋ ಅವನು ಯಾವುದಾದ್ರೂ ಒಂದು ವಿಚಾರ ಕಂಡಿರ್ತಾನೆ, ಇವರ ಬಾಯೊಳಗೆ ಬಂದ ಕೆಟ್ಟ ಮಾತುಗಳನ್ನು ಕೇಳಿರ್ತಾನೆ, ಇವರಿಗೆ ಬುದ್ಧಿ ಹೇಳಿರ್ತಾನೆ. ಅವನು ಸಂಯಮಿ ಆದರೆ, ಸೌಜನ್ಯದವನಾದರೆ ಅಂದರೆ ಹಿಂದೆ ಹಾಕ್ಕೊಂಡು ಬರ್ತಾ ಇದ್ದಾನೆ. ಏಯ್ ಚಕ್ರವರ್ತಿ ಸುಳಿಬೆಲೆ, ನಾಚಿಕೆಗೆಟ್ಟ ಸುಳಿಬೆಲೆ, ತುಂಬ ಆಯಿತು ನಿಂದು ಅಯೋಗ್ಯಂತಂದು. ಯೋಚನೆ ಮಾಡಿ ಗೆಳೆಯರೆ, ಧನ್ಯವಾದ. ಅಹೋರಾತ್ರ.